ಹೇ ಗಾಯ್ಸ್ ವೆಲ್ಕಮ್ ಟು ವೇದಾಂತ ಪಾಠಶಾಲೆ ನಮ್ಮ ವೇದಾಂತ ಪಾಠಶಾಲೆ ಕಡೆಯಿಂದ ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆಗೆ ಸಂಬಂಧಿಸಿದ ಹಾಗೆ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಲಾಗಿದೆ ಈ ಪುಸ್ತಕವು ಎಲ್ಲಾ ಪಿ ಎಸ್ಐ ಗೆ ತುಂಬಾನೇ ಉಪಯುಕ್ತವಾಗಿರುವಂತಹ ಪುಸ್ತಕವಾಗಿದೆ ಇದನ್ನ ಹಿಂದೆ ಖರೀದಿ ಮಾಡಿ ನಿಮ್ಮ ಪರೀಕ್ಷೆಗೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಯಾರಿಯನ್ನು ನಡೆಸಿಕೊಳ್ಳಿ ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ ಪುಸ್ತಕವನ್ನು ಇಂಡಿಯಾ ಪೋಸ್ಟ್ ಮುಖಾಂತರ ನಾನು ನಿಮಗೆ ತಲುಪಿಸ್ತೇನೆ ಇವತ್ತಿನ ಸೆಷನ್ ಅಲ್ಲಿ ನಾವು ಒಕ್ಯಾಬುಲರಿ ಶಬ್ದಕೋಶ ಇದಕ್ಕೆ ಸಂಬಂಧಿಸಿದ ಹಾಗೆ ನೋಡ್ತಾ ಹೋಗೋಣ ಈ ಹಿಂದೆ ನಾನು ಹಿಸ್ಟ್ರಿ ಜಿಯೋಗ್ರಫಿ ಎಕನಾಮಿಕ್ಸ್ ಈ ರೀತಿಯಾದಂತಹ ಸಬ್ಜೆಕ್ಟ್ಸ್ ರಿಲೇಟೆಡ್ ಆಗಿ ಕ್ಲಾಸಸ್ ಅಂದ್ರೆ ಒಕ್ಯಾಬ್ಲರಿ ಕ್ಲಾಸಸ್ ನ ಮಾಡಿದ್ದೀನಿ ಒಂದು ವೇಳೆ ನೀವೇನಾದ್ರೂ ಅದನ್ನ ನೋಡಿಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಇದ್ದಲ್ಲಿ ಇಲ್ಲಿ ಐ ಅಂತ ಒಂದು ಮೆಸೇಜ್ ಪಾಪಪ್ ಆಗ್ತಾ ಇದೆ ಇದು ಪ್ಲೇಲಿಸ್ಟ್ ನ ಮೆಸೇಜ್ ಆಗಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದ ಹಾಗೆ ನಿಮ್ಗೆ ವಿಡಿಯೋಸ್ ಲಿಸ್ಟ್ ಕಾಣುತ್ತೆ ಯಾವ್ದಾದ್ರು ಮಿಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಯಾವುದು ನೋಡಿಲ್ಲ ಅಂತಂದ್ರೆ ಮೊದಲನೇ ಭಾಗದಿಂದ ನೋಡ್ಕೊಂಡು ಹೋಗಿ ಈ ಹಿಂದೆ ನಾನು ಹಿಸ್ಟ್ರಿಗೆ ಸಂಬಂಧಿಸಿದ ಸೆಷನ್ ಅನ್ನ ಅಂದ್ರೆ ನಮ್ಮ ಲಾಸ್ಟ್ ಸೆಷನ್ ಅನ್ನ ಮಾಡಿದ್ದೆ ಇವತ್ತು ಎಕನಾಮಿಕ್ಸ್ ಎಕನಾಮಿಕ್ಸ್ ಗೆ ಸಂಬಂಧಿಸಿದ ಹಾಗೆ ಕೆಲವು ಪದಗಳನ್ನ ತಗೊಂಡ್ ಬಂದಿದ್ದೀನಿ ಇದಕ್ಕೂ ಸಂಬಂಧಿಸಿದ ಹಾಗೆ ನಮ್ಮ ಎರಡನೇ ಭಾಗ ಪಾರ್ಟ್ ಟೂ ನಲ್ಲಿ ಹೇಳಿದ್ದೆ ಅದ್ರಲ್ಲಿ ಏನಾಗಿತ್ತು ಅಂತಂದ್ರೆ ಇಂಗ್ಲಿಷ್ ನ ವರ್ಡ್ಸ್ ನ ತಗೊಂಡ್ಬಂದು ಕನ್ನಡ ಭಾಷೆಯಲ್ಲಿ ಏನಂತಾರೆ ಅದರ ಅರ್ಥ ಏನು ಹೇಗೆ ಬರಿಬೇಕು ಅಂತ ತೋರಿಸಿದ್ದೆ ಆದರೆ ಇವತ್ತಿನ ಸೆಷನ್ ಅಲ್ಲಿ ಅಂದ್ರೆ ನಮ್ಮ ಪಾರ್ಟ್ ನೈನ್ ಒಂಬತ್ತನೇ ಭಾಗದಲ್ಲಿ ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ ಎಕನಾಮಿಕ್ಸ್ಗೆ ಸಂಬಂಧಿಸಿದ ಕನ್ನಡದ ಪದಗಳನ್ನು ಇಂಗ್ಲಿಷ್ ನಲ್ಲಿ ಏನಂತಾರೆ ಯಾಕೆ ಲಾಸ್ಟ್ ಟೈಮ್ ನಾನು ನಿಮ್ಗೆ ತಿಳಿಸಿದ್ದೀನಿ ನಿಮ್ಮ ಪರೀಕ್ಷೆಯಲ್ಲಿ ಕೇವಲ ಇಂಗ್ಲಿಷ್ ಟು ಕನ್ನಡ ಅಥವಾ ಕನ್ನಡ ಟು ಇಂಗ್ಲಿಷ್ ಅಷ್ಟೇ ಕೊಡೋದಿಲ್ಲ ಎರಡೂ ಕೊಡ್ತಾರೆ ಎರಡರಲ್ಲಿ ಯಾವ್ದು ಬೇಕಾದರೂ ಕೊಡಬಹುದು ನಿಮಗೆ ಹಾಗಾಗಿ ಎರಡೂ ಭಾಷೆಗಳಲ್ಲಿ ಒಕ್ಯಾಬಲೇರೇನ ಹೇಳ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಇವತ್ತಿನ ಪದಗಳು ಹೇಗಿದೆ ಅಂತ ನೋಡ್ತಾ ಇದ್ದೀರಲ್ವಾ ಈ ರೀತಿಯಾದಂಥ ಪದಗಳಿದೆ ಈ ಪದಗಳನ್ನೆಲ್ಲ ಇಂಗ್ಲಿಷ್ನಲ್ಲಿ ಏನಂತಾರೆ ಹೇಗೆ ಬರೆಯೋದು ಅದರ ಅರ್ಥ ಏನು ಎಲ್ಲವನ್ನು ಕೂಡ ಹೇಳ್ಕೊಡ್ತೀನಿ ಓಕೆನಾ ಫೈನ್ ಪೆನ್ನು ಪೇಪರ್ ತಗೊಂಡು ನೀಟಾಗಿಲ್ಲ ಬರೆದಿಟ್ಕೊಳ್ಳಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಹಾಗೆ ಈ ಪದಗಳೇನು ನೀವು ನೋಡ್ತಾ ಇದ್ದೀರಾ ಇದನ್ನ ನಾನು ಟೆಂತ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಇಂದ ತಗೊಂಡಿದೀನಿ ಮೊದಲನೇ ಪದ ವಿಕಾಸ ಅಂತ ಇದೆ ವಿಕಾಸ ಅಂತಂದ್ರೆ ಪ್ರೋಗ್ರೆಸ್ ಆಗೋದು ಅಥವಾ ಅಡ್ವಾನ್ಸ್ ಆಗೋದು ಇನ್ನಷ್ಟು ಚೆನ್ನಾಗಿ ಆಗೋದು ಅಂತ ಅರ್ಥ ಅಂದ್ರೆ ಯಾವ್ದೋ ಒಂದು ಸ್ಟೇಜ್ ಅಲ್ಲಿ ಇರ್ತೀವಿ ತುಂಬಾನೇ ಸಿಂಪಲ್ ಸ್ಟೇಜ್ ಅಲ್ಲಿ ಇರ್ತೀವಿ ಅಲ್ಲಿಂದ ಏನಾಗ್ತೀವಿ ಅಂತಂದ್ರೆ ಇಮಿಡಿಯೇಟ್ ಆಗಿ ಹೈಯೆಸ್ಟ್ ಪೊಸಿಷನ್ ಮುಂದಕ್ಕೆ ಹೋಗ್ತೀವಿ ಅಥವಾ ಬಹಳಷ್ಟು ಮೇಲಕ್ಕೆ ಅಥವಾ ಎತ್ತರಕ್ಕೆ ಬೆಳೆಯೋದನ್ನು ಎವಲ್ಯೂಷನ್ ಅಥವಾ ಅಡ್ವಾನ್ಸ್ ಅಂತ ಹೇಳಬಹುದು ಸೊ ವಿಕಾಸ ಅನ್ನೋದನ್ನ ಎವಲ್ಯೂಷನ್ ಅಥವಾ ಅಡ್ವಾನ್ಸ್ ಪ್ರೋಗ್ರೆಸ್ ಆ ರೀತಿಯಲ್ಲಾದರೂ ಹೇಳಬಹುದು ವೆರಿ ಲೋ ಇಂದ ತೀರಾ ಹೈಗೆ ಹೋಗುವಂಥದ್ದನ್ನು ವಿಕಾಸ ಅಥವಾ ಎವಲ್ಯೂಷನ್ ಅಂತ ಹೇಳಬಹುದು ದೆನ್ ಇದಾದ್ಮೇಲೆ ಏನಿದೆ ಮುಖ ಬೆಲೆ ಅಂತ ಇದೆ ಮುಖ ಬೆಲೆ ಅಂತಂದ್ರೆ ಫೇಸ್ ವ್ಯಾಲ್ಯೂ ಅಂತ ಹೇಳಬಹುದು ಇವಾಗ ನೋಡಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಒಂದು ಶೀಟ್ ಇದೆ ಇದು ಒಂದು ಖಾಲಿ ಶೀಟ್ ಇದೆ ಓಕೆ ರೆಕ್ಟಾಂಗಲ್ ಶೇಪಲ್ಲಿ ಇದೆ ಒಂದು ವೇಳೆ ಇದೇನಾದ್ರೂ ಬರೀ ವೈಟ್ ಪೇಪರ್ ಆದ್ರೆ ಇದಕ್ಕೆ ಏನ್ ಅಂತ ಬೆಲೆ ಅನ್ನೋದು ಇರೋದಿಲ್ಲ ಅದೇ ಇದ್ರ ಮೇಲೆ ಏನಾದ್ರೂ ಗಾಂಧೀಜಿ ಅವರ ಫೋಟೋ ಬಂದು ಇದಕ್ಕೆ ಇಲ್ಲಿ ಅಮೌಂಟ್ ಅಲ್ಲಿ ನಂಬರ್ಸ್ ಇರುತ್ತಲ್ಲ ಕರೆನ್ಸಿಯ ಮೇಲೆ ಅದು ಬಂದು ಹಾಗೆ ಅಮೌಂಟನ್ನು ಇಲ್ಲಿ ಪ್ರಿಂಟ್ ಮಾಡಿದ್ರು ಅಂತಂದರೆ ಇದು ಒಂದು ಕರೆನ್ಸಿ ನೋಟ್ ಆಗುತ್ತೆ ಅರ್ಥ ಆಗ್ತಿದೆ ಹೇಳ್ತಾ ಇರೋದು ಅದ್ರ ಮೇಲೆ ಒಂದು ರೂಪಾಯಿ ಇದೆ ಅಂತಂದರೆ ಈ ಒಂದು ಪೇಪರ್ನ ಮುಖ ಬೆಲೆ ಎಷ್ಟಾಯಿತು ಒಂದು ರೂಪಾಯಿ ಅದೇ ಇದ್ರ ಮೇಲೆ ಹತ್ತು ರೂಪಾಯಿ ಇದೆ ಅಂತಂದರೆ ಹತ್ತು ನೂರಂದರೆ ನೂರು ಸಾವಿರ ಅಂದರೆ ಸಾವಿರ ಹತ್ತು ಸಾವಿರ ಅಂದರೆ ಹತ್ತು ಸಾವಿರ ಸೊ ಈ ರೀತಿಯಲ್ಲಿ ಯಾವುದಾದ್ರೂ ಒಂದು ಹಳೆ ಮೇಲೆ ಏನಾದರೂ ಪ್ರಿಂಟ್ ಆಗಿದ್ದು ಆ ಒಂದು ಪ್ರಿಂಟ್ ಆಗಿರೋ ಮುಖಾಂತರ ಗುರುತಿಸ್ತೀವಿ ನೋಡಿ ಅದನ್ನ ನಾವು ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ ಓಕೆ ಯೂಶಲಿ ಇದನ್ನ ಕಾಯಿನ್ ಇರಬಹುದು ಇವನ್ ಕಾಯಿನ್ಸ್ ಮೇಲೂ ನಾವು ಇದನ್ನ ನೋಡ್ತೀವಿ ಒನ್ ರುಪಿ ಕಾಯಿನ್ ಟೂ ರುಪಿ ಕಾಯಿನ್ ಮುಂಚೆ ಫಿಫ್ಟಿ ಪೈಸಾ ಟ್ವೆಂಟಿ ಫೈವ್ ಪೈಸಾ ಟೆನ್ ಪೈಸಾ ಅಂತೆಲ್ಲ ಬರೋದಲ್ವಾ ಫೈವ್ ರುಪೀಸ್ ಟೆನ್ ರುಪೀಸ್ ಕಾಯಿನ್ ಎಲ್ಲ ಇವಾಗ ಬರ್ತಿದೆ ಇದು ಬ್ಯಾಂಕ್ ನೋಟ್ ಇರಬಹುದು ಸ್ಟ್ಯಾಂಪ್ ಇರಬಹುದು ಟಿಕೆಟ್ ಪಾಸ್ಬುಕ್ ಎನಿಥಿಂಗ್ ಅದನ್ನ ನೋಡಿ ಇದು ಏನು ಅಂತ ಗುರುತಿಸ್ತೀವಿ ನೋಡಿ ಅದನ್ನ ನಾವು ಮುಖ ಬೆಲೆ ಅಥವಾ ಫೇಸ್ ವ್ಯಾಲ್ಯೂ ಅಂತ ಹೇಳಬಹುದು ಓಕೆ ನೋಟ್ ಮಾಡ್ಕೊಳ್ಳಿ ಇಟ್ಸ್ ಇಂಪಾರ್ಟೆಂಟ್ ಮುಂದಿನ ಪದ ವಿನಿಮಯ ಅಂತ ಹೇಳಿದ್ದಾರೆ ಹೀಗಂದ್ರೆ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ ಅಥವಾ ಸ್ವಾಪ್ ಈ ರೀತಿ ಎಲ್ಲಾದ್ರೂ ಹೇಳಬಹುದು ಈಗ ನಾವು ಯಾವ್ದಾದ್ರು ಒಂದು ಶಾಪಿಗೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ ನಮ್ಗೆ ಇಲ್ಲಿಂದ ಏನೋ ತಗೋಬೇಕಾಗಿರತ್ತೆ ಖರೀದಿ ಮಾಡ್ಬೇಕಾಗಿರತ್ತೆ ಎಕ್ಸಾಂಪಲ್ ಒಂದು ನೋಟ್ಬುಕ್ಕನ್ನು ನಾವು ಈಗ ಖರೀದಿ ಮಾಡಬೇಕು ಸುಮ್ಮನೆ ಕೊಡಲ್ಲ ಈ ನೋಟ್ಬುಕ್ಕನ್ನು ಏನು ಮಾಡಬೇಕಾಗತ್ತೆ ಇದಕ್ಕೆ ನಾವು ದುಡ್ಡನ್ನು ಕೊಡಬೇಕಾಗತ್ತೆ ಕರೆನ್ಸಿಯನ್ನು ಕೊಡಬೇಕಾಗತ್ತೆ ಇಲ್ಲೇನಾಗ್ತಿದೆ ಕರೆನ್ಸಿ ಕೊಡ್ತಾ ಇದ್ದೀವಿ ಪುಸ್ತಕವನ್ನು ತಗೊಳ್ತಾ ಇದ್ದೀವಿ ಕರೆನ್ಸಿಯ ಬದಲಾಗಿ ನಮಗೇನು ಸಿಗ್ತಾ ಇದೆ ಪುಸ್ತಕ ಸ್ವಾಪ್ ಆಗ್ತಾ ಇದೆ ಎಕ್ಸ್ಚೇಂಜ್ ಆಗ್ತಾ ಇದೆ ಸೊ ದಿಸ್ ಇಸ್ ವಾಟ್ ವಿನಿಮಯ ಅಥವಾ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ ಓಕೆನಾ ನೆಕ್ಸ್ಟ್ ಅದಾದ ಮೇಲೆ ವಿಳಂಬಿತ ಸಂದಾಯ ಅಂತ ಹೇಳಿದ್ದಾರೆ ವಿಳಂಬ ಅನ್ನೋದು ಡಿಲೇ ಲೇಟ್ ಅಂತ ಹೇಳ್ತೀವಿ ವಿಳಂಬಿತ ಅಂತಂದ್ರೆ ಡಿಲೇಡ್ ಸಂದಾಯ ಸಂದಾಯ ಅಂತಂದ್ರೆ ಯಾರಿಗಾದ್ರೂ ನಾವು ಮೊತ್ತವನ್ನ ಕೊಡಬೇಕಾಗಿರುತ್ತೆ ಈಸ್ಕೊಂಡಿರ್ತೀವಿ ಅಥವಾ ಯಾರದಾದ್ರೂ ತಗೊಂಡಿರ್ತೀವಿ ಅದನ್ನು ಅವರಿಗೆ ರಿಟರ್ನ್ ಕೊಡಬೇಕಾಗಿರುತ್ತೆ ಇಲ್ಲ ಏನೋ ವಸ್ತುಗಳನ್ನು ತಂದಿರ್ತೀವಿ ಪೇಮೆಂಟ್ ಮಾಡ್ಬೇಕಲ್ವಾ ಸೊ ದಟ್ ಈಸ್ ವಾಟ್ ಅ ಸಂದಾಯ ವಿಳಂಬಿತ ಸಂದಾಯ ಡಿಲೇಡ್ ಪೇಮೆಂಟ್ ಇನ್ನು ಬಂದಿರೋದಿಲ್ಲ ವೆಯ್ಟ್ ಮಾಡ್ತಾ ಇರ್ತೀವಿ ಪೇಮೆಂಟ್ಗೆ ಓಕೆ ದೆನ್ ಅದಾದ್ಮೇಲೆ ಅಲ್ಪಾವಧಿ ಅಂತ ಹೇಳಿದ್ದಾರೆ ನೋಡಿ ಅಲ್ಪ ಅಂತ ಇದೆ ಅಲ್ಪ ಅಂದ್ರೇನು ಸ್ವಲ್ಪ ಕಮ್ಮಿ ಕಡಿಮೆ ಶಾರ್ಟ್ ಅಂತ ಹೇಳ್ತೀವಿ ಓಕೆನಾ ಅದಾದ್ಮೇಲೆ ಏನು ಕೊಟ್ಟಿದ್ದಾರೆ ಅವಧಿ ಅಂತ ಕೊಟ್ಟಿದ್ದಾರೆ ಅವಧಿ ಅಂತಂದ್ರೆ ಟೈಮ್ ಪೀರಿಯಡ್ ಟರ್ಮ್ ಈ ರೀತಿಯಲ್ಲಿ ಹೇಳಬಹುದು ಇಲ್ಲಿ ಇದನ್ನ ಶಾರ್ಟ್ ಟೈಮ್ ಅಂತನಾದ್ರೂ ತಗೊಳ್ಳಿ ಅಥವಾ ಶಾರ್ಟ್ ಟರ್ಮ್ ಅಂತನಾದ್ರೂ ತಗೊಳ್ಳಿ ಎರಡರಲ್ಲಿ ಯಾವ್ದನ್ನ ಬರಿಬಹುದು ಕಡಿಮೆ ಸಮಯ ಇರೋದನ್ನ ಅಲ್ಪಾವಧಿ ಶಾರ್ಟ್ ಟೈಮ್ ಶಾರ್ಟ್ ಟರ್ಮ್ ಈ ರೀತಿಯಲ್ಲಿ ಹೇಳ್ತೀವಿ ಓಕೆ ಮುಂದಿನ ಪದ ಪ್ರಭಾವ ಅಂತ ಹೇಳಿದ್ದಾರೆ ಪ್ರಭಾವ ಅನ್ನೋದನ್ನ ಇಂಪ್ಯಾಕ್ಟ್ ಅಂತ ಹೇಳಬಹುದು ಇದು ಸಕಾರಾತ್ಮಕ ಅಂದ್ರೆ ಪಾಸಿಟಿವ್ ಆಗಾದ್ರೂ ಇರಬಹುದು ಅಥವಾ ನಕಾರಾತ್ಮಕ ನೆಗೆಟಿವ್ ಆಗು ಕೂಡ ಇರಬಹುದು ಪಾಸಿಟಿವ್ ಆಗಿ ಇರುತ್ತೆ ನೆಗೆಟಿವ್ ಆಗಿ ಇರುತ್ತೆ ಅಂತ ಕಡ ಖಂಡಿತವಾಗಿ ಹೇಳಕ್ಕಾಗಲ್ಲ ಇಟ್ ಡಿಪೆಂಡ್ಸ್ ಆನ್ ದ ಸಿಚುಯೇಷನ್ ಪ್ರಸ್ತುತವಾಗಿ ಗ್ಲೋಬಲ್ ವಾರ್ಮಿಂಗ್ ರಿಲೇಟೆಡ್ ಆಗಿ ನೀವು ಎಸ್ ಏನೆಲ್ಲ ನೋಡೇ ಇರ್ತೀರಾ ಇಲ್ಲೇನಾಗ್ತಿದೆ ಸೊ ದಿಸ್ ಈಸ್ ಅಫೆಕ್ಟಿಂಗ್ ಅವರ್ ಅರ್ತ್ ಇದೇನ್ ಮಾಡ್ತಿದೆ ನಮ್ಮ ಭೂಮಿಯ ಮೇಲೆ ಒಂದು ಕೆಟ್ಟ ರೀತಿಯಾದಂತಹ ಪರಿಣಾಮವನ್ನ ಇದೆ ಇಲ್ಲೇನಾಗ್ತಿದೆ ನೆಗೆಟಿವ್ ಆಯ್ತು ಇದನ್ನ ಈ ರೀತಿಯಲ್ಲಿ ತಗೊಳ್ತೀವಿ ಅದೇ ಏನಾದರೂ ಯಾರನ್ನಾದರೂ ನೋಡಿ ಅವ್ರನ್ನ ಅವರಿಂದ ನಾವೇನಾದ್ರೂ ಕಲಿತಾ ಇದೀವಿ ಅಂತಂದಾಗ ಅವರಿಂದ ಪ್ರಭಾವಗೊಳ್ತಾ ಇದೀವಿ ಅಂತ ಹೇಳ್ತೀವಿ ಸೊ ದಾಟ್ ಈಸ್ ಅ ಪಾಸಿಟಿವ್ ಒನ್ ಡಿಪೆಂಡಿಂಗ್ ಆನ್ ದ ಸಿಚುಯೇಷನ್ ನೀವು ಇದನ್ನ ತಗೊಳ್ಬೇಕಾಗತ್ತೆ ಮುಂದಿನ ಪದ ಅನುಪಾತ ಅಂತ ಕೊಟ್ಟಿದ್ದಾರೆ ಅನುಪಾತ ಅಂತಂದ್ರೆ ರೇಷಿಯೋ ಇಲ್ಲೇನಾಗುತ್ತೆ ಅಂತಂದ್ರೆ ಕಂಪಾರಿಜನ್ ಅನ್ನೋದು ಆಗುತ್ತೆ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ ತ್ರೀಸ್ ಟು ಫೋರ್ ಅಂತ ಇದೆ ಈ ನಂಬರಿಗೂ ಅಂದ್ರೆ ಮೊದಲನೇ ನಂಬರಿಗೂ ಹಾಗೂ ಎರಡನೇ ನಂಬರಿಗೂ ಇಲ್ಲೇನಾಗುತ್ತೆ ಅಂತಂದ್ರೆ ಕಂಪ್ಯಾರಿಸನ್ ಹೋಲಿಕೆ ಅನ್ನೋದು ನಡೆಯುತ್ತೆ ಯಾವಾಗ್ಲೂ ಎರಡೇ ನಂಬರ್ ಇರುತ್ತೆ ಅಂತ ಹೇಳಕ್ ಆಗಲ್ಲ ಈ ರೀತಿಯಲ್ಲಿ ಕೂಡ ಇರಬಹುದು ಸೊ ದೇರ್ ವಿಲ್ ಬಿ ಕಂಪಾರಿಸನ್ ಎಷ್ಟೇ ನಂಬರ್ಸ್ ಇದ್ರೂ ಕೂಡ ಅವುಗಳ ಮಧ್ಯೆ ಹೋಲಿಕೆ ಅನ್ನೋದು ನಡೀತಾ ಇರುತ್ತೆ ಹಾಗೂ ಅವುಗಳು ಅದರ ಸ್ಥಾನದಲ್ಲಿ ಎಷ್ಟರ ಮಟ್ಟಿಗೆ ದೊಡ್ಡದಾಗಿದೆ ಅಂತ ಕೂಡ ಇಲ್ಲಿ ತಿಳಿಸುತ್ತೆ ಮೆಂಟಲಬಿಲಿಟಿ ನೀವು ಸಾಲ್ವ್ ಮಾಡುವಾಗ ಪ್ರಾಫಿಟ್ ಅಂಡ್ ಲಾಸ್ ಅಥವಾ ರೇಷಿಯೋ ಅಂಡ್ ಪ್ರಪೋರ್ಷನ್ಸ್ ಅದನ್ನೆಲ್ಲ ಸಾಲ್ವ್ ಮಾಡುವಾಗ ಮಾಡಿರ್ತೀರ ಸ್ಯಾಲ್ರಿ ಇರುತ್ತೆ ಒಂದು ಅಮೌಂಟ್ ಎಕ್ಸಾಂಪಲ್ ಟೆನ್ ಥೌಸಂಡ್ ಇರುತ್ತೆ ಈ ಟೆನ್ ಥೌಸಂಡ್ ಅಲ್ಲಿ ತ್ರೀ ಈಸ್ ಟು ಫೋರ್ ಈಸ್ ಟು ಟು ಎ ಬಿ ಸಿ ಅಂತ ಮೂರ್ ಜನ ಇದಾರೆ ಸೊ ಇದ್ರಲ್ಲಿ ಈ ಹತ್ತು ಸಾವಿರದಲ್ಲಿ ಯಾರಿಗೆ ಎಷ್ಟೆಷ್ಟು ಹೋಗ್ಬೇಕು ಇಲ್ಲೇನಾಗ್ತಿದೆ ಅವರಿಗೆ ಸಲ್ಲಬೇಕಾಗಿರುವಂತಹ ಮೊತ್ತವನ್ನು ತೋರಿಸ್ತಾ ಇದೆ ಅಂದ್ರೆ ಆ ಪೊಸಿಟ್ ಸೊ ದಿಸ್ ವಾಟರ್ ನಾವು ರೇಷಿಯೋ ಅಥವಾ ಅನುಪಾತ ಅಂತ ಹೇಳ್ತೀವಿ ಮುಂದಿನ ಪದ ಗುಣಾತ್ಮಕ ಅಂತ ಕೊಟ್ಟಿದ್ದಾರೆ ಗುಣಾತ್ಮಕ ಅಂತಂದ್ರೆ ಕ್ವಾಲಿಟಿಟಿ ಅಂತ ತಗೊಳ್ಬಹುದು ಎಕ್ಸಾಂಪಲ್ ನೋಡಿ ಏನೋ ಒಂದು ವಸ್ತು ಇರುತ್ತೆ ಈ ಒಂದು ವಸ್ತುವನ್ನ ನಾವು ಕ್ವಾಂಟಿಟಿ ಅಲ್ಲದೆ ಕೇವಲ ಕ್ವಾಲಿಟಿ ಬೇಸಿಸ್ ನ ಮೇಲೆ ಮೇಜರ್ ಮಾಡುವಂತದ್ದು ಕ್ವಾಂಟಿಟಿ ಬೇಸಿಸ್ ಅಂದ್ರೆ ಪ್ರಮಾಣ ಲೈಕ್ ಕೆ ಜಿ ಇರಬಹುದು ಲೀಟರ್ಸ್ ಇರಬಹುದು ಆ ರೀತಿ ಮೇಜರ್ ಮಾಡದೆ ಕೇವಲ ಅದರ ಕ್ವಾಲಿಟಿಯ ಮೇಲೆ ನಾವು ಅಂದ್ರೆ ಗುಣಮಟ್ಟದ ಮೇಲೆ ನಾವು ನೋಡ್ತಾ ಹೋಗ್ತೀವಲ್ವಾ ಅದನ್ನೇ ಗುಣಾತ್ಮಕ ಅಂತ ಹೇಳ್ತೀವಿ ಓಕೆ ಫೈನ್ ಮುಂದಕ್ಕೆ ಹೋಗೋಣ ಈ ರೀತಿಯಲ್ಲಿದೆ ವರಮಾನ ಅಂತ ಕೊಟ್ಟಿದ್ದಾರೆ ವರಮಾನ ಅಂದ್ರೆ ಇನ್ನೇನು ಇಲ್ಲ ಕನ್ನಡದಲ್ಲಿ ಇದರ ಮತ್ತೊಂದು ಅರ್ಥ ಅಥವಾ ಸಮಾನ ಅರ್ಥಕ ಪದ ಏನು ಅಂತಂದ್ರೆ ಆದಾಯ ಇನ್ಕಮ್ ಅಂತ ಹೇಳಬಹುದು ಈ ಮುಂಚೆ ಹೇಳೋರು ತಿಂಗಳಿಗೆ ವರಮಾನ ಎಷ್ಟು ಅಥವಾ ವಾರ್ಷಿಕ ವರಮಾನ ಅಂತ ಅಂದ್ರೆ ಮಂತ್ಲಿ ಇನ್ಕಮ್ ಇಯರ್ಲಿ ಇನ್ಕಮ್ ಅಂತ ಅದ್ರ ಅರ್ಥ ಅಷ್ಟೇ ಬೆರೇನಿಲ್ಲ ದೆನ್ ಪ್ರಗತಿಪರ ಅಂತ ಹೇಳಿದ್ದಾರೆ ಪ್ರಗತಿ ಪರ ಅಂತಂದ್ರೆ ಪ್ರೋಗ್ರೆಸಿವ್ ಎಕ್ಸಾಂಪಲ್ ತೋರಿಸ್ತೀನಿ ಈಗ ಸಪೋಸ್ ಯಾವ್ದಾದ್ರು ಒಂದು ದೇಶದ ಜಿ ಡಿ ಪಿ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಅಂದಾಗ ಪ್ರಗತಿಪರವಾಗಿದೆ ಅಂತ ಹೇಳ್ತಾರೆ ಇಟ್ಸ್ ಪ್ರೋಗ್ರೆಸಿವ್ ಅಂದ್ರೆ ಏನು ಒಂದೇ ಸರ್ತಿಗೆ ಈ ರೀತಿಯಲ್ಲಿ ಏರಿಕೆಯನ್ನ ಕಾಣ್ತಾ ಇರತ್ತೆ ಈ ರೀತಿಯಲ್ಲಿ ಕಂಟಿನ್ಯೂಯಸ್ ಆಗಿ ಇನ್ಕ್ರೀಸ್ ಆಗೋದನ್ನ ಪ್ರೋಗ್ರೆಸಿವ್ ಅಥವಾ ಪ್ರಗತಿ ಪರ ಅಂತ ಹೇಳ್ಬಹುದು ಮುಂದಿನ ಪದ ತೆರಿಗೆ ಏತರ ಅಂತ ಹೇಳಿದ್ದಾರೆ ತೆರಿಗೆ ಅಂತಂದ್ರೆ ಟ್ಯಾಕ್ಸ್ ಅಂತ ತಗೊಳ್ಬಹುದು ತೆರಿಗೆ ಏತರ ಅಂದ್ರೆ ಇಲ್ಲದೆ ಇರೋದು ಅಂತ ಸೊ ಹಾಗಾಗಿ ಟ್ಯಾಕ್ಸ್ ಅನ್ನೋದನ್ನ ನಾವಿಲ್ಲಿ ಬದಲಾಯಿಸಿ ಏನಂತ ಬರಿತೀವಿ ನಾನ್ ಟ್ಯಾಕ್ಸ್ ಅಥವಾ ಇದನ್ನ ತೆರಿಗೆ ಇಲ್ಲದಿರುವುದು ನೋ ಟ್ಯಾಕ್ಸ್ ಅಂತ ಕೂಡ ಹೇಳಬಹುದು ಓಕೆ ದೆನ್ ಆಫ್ಟರ್ ದಟ್ ಉದ್ದಿಮೆ ಅಂತ ಹೇಳಿದ್ದಾರೆ ಉದ್ದಿಮೆ ಅಂತಂದ್ರೆ ಬಿಸ್ನೆಸ್ ಸ್ವಲ್ಪ ಮೊತ್ತವನ್ನ ಬಂಡವಾಳವಾಗಿ ಹೂಡಿ ಅದರಿಂದ ಪ್ರಾಫಿಟ್ ಅನ್ನ ಗಳಿಸೋದು ಇಲ್ಲಿ ಉದ್ದಿಮೆ ಆಗಿರುತ್ತೆ ಅಥವಾ ಒಂದು ಬಿಸ್ನೆಸ್ ಆಗಿರುತ್ತೆ ಕೆಲವೊಮ್ಮೆ ಗೂಡ್ಸ್ ಟ್ರಾನ್ಸಾಕ್ಷನ್ ನಡೆಯುತ್ತೆ ಇಲ್ಲಿ ಅಂದ್ರೆ ಸರಕುಗಳನ್ನ ವಿನಿಮಯ ಮಾಡ್ತಾರೆ ಅಥವಾ ಸರ್ವಿಸಸ್ ಅನ್ನ ಕೂಡ ಕೊಡಲಾಗುತ್ತೆ ಡಿಪೆಂಡ್ಸ್ ಏನ್ ಬಿಸ್ನೆಸ್ ಮಾಡ್ತಾ ಇದಾರೆ ಅದಕ್ಕೆ ಇದು ರಿಲೇಟ್ ಆಗಿರುತ್ತೆ ದೆನ್ ಆಫ್ಟರ್ ದಿಸ್ ಮುಂಗಡ ಪತ್ರ ಅಂತ ಕೊಟ್ಟಿದ್ದಾರೆ ಮುಂಗಡ ಅಂತಂದ್ರೆ ಮುಂಚಿತವಾಗಿ ಅಂತ ಅದನ್ನ ಇಂಗ್ಲಿಷ್ ನಲ್ಲಿ ಅಡ್ವಾನ್ಸ್ ಅಂತ ಹೇಳ್ತೀವಿ ಪತ್ರ ಅಂತ ಕೊಟ್ಟಿದ್ದಾರೆ ಪತ್ರ ಅಂತಂದ್ರೆ ಲೆಟರ್ ಅಂತ ತಗೊಳ್ಬಹುದು ಮುಂಗಡ ಪತ್ರ ಅಡ್ವಾನ್ಸ್ ಲೆಟರ್ ದೆನ್ ಸಂಪರ್ಕ ಜಾಲ ಸಂಪರ್ಕ ಜಾಲ ಬೇರೆ ಬೇರೆ ಅಂದ್ರೆ ಇಲ್ಲಿ ಬರೆಯುವಾಗ ಬೇರೆ ಬೇರೆ ಬರಿಬೇಕು ಸಂಪರ್ಕ ಅಂದ್ರೇನು ಕಮ್ಯುನಿಕೇಶನ್ ಕಮ್ಯುನಿಕೇಟ್ ಮಾಡೋದು ಒಬ್ರಿಂದ ಒಬ್ರಿಗೆ ವಿಷಯವನ್ನ ತಿಳಿಸೋದು ಸೊ ತಗೊಳ್ಳೋಣ ಕಮ್ಯುನಿಕೇಶನ್ ಜಾಲ ಅಂತಂದ್ರೆ ನೆಟ್ವರ್ಕ್ ಕಮ್ಯುನಿಕೇಶನ್ ನೆಟ್ವರ್ಕ್ ಸಂಪರ್ಕ ಜಾಲ ಮುಂದಿನ ಪದ ಬೆರಳಚ್ಚು ಅಂತ ಇದೆ ಬೆರಳು ಅನ್ನೋದು ನಾನು ಥಂಬ್ ಅಂತ ತಗೊಳ್ತಾ ಇದ್ದೀನಿ ಅಚ್ಚು ಅನ್ನೋದು ನ ಪ್ರಿಂಟ್ ಬೆರಳಚ್ಚು ಅಂತಂದ್ರೆ ಥಂಬ್ ಪ್ರಿಂಟ್ ಇದನ್ನ ಕೆಲವೊಮ್ಮೆ ನಾವು ಟೈಪ್ ರೈಟರ್ ಅಂತ ಕೂಡ ಹೇಳ್ತೀವಿ ಬಟ್ ಇಲ್ಲಿ ಎಕನಾಮಿಕ್ಸ್ ರಿಲೇಟೆಡ್ ಆಗಿ ಮಾತಾಡ್ತಾ ಇರೋದ್ರಿಂದ ಇದು ಬರೋದು ಅಥವಾ ಇದು ಬರುವ ಸಾಧ್ಯತೆ ಕಡಿಮೆ ಇರುತ್ತೆ ಸೂಟ್ಸ್ ಬೆಟರ್ ಹಿಯರ್ ಓಕೆ ಮುಂದಕ್ಕೆ ಹೋಗೋಣ ಈ ರೀತಿಯಲ್ಲಿ ಮುಂದಿನ ಅಳವಡಿಕೆ ಅಳವಡಿಕೆ ಅಂತಂದ್ರೆ ಏನನ್ನಾದ್ರೂ ಅಭ್ಯಾಸವಾಗಿ ತಗೊಳೋದು ಅಥ್ವಾ ಏನನ್ನಾದ್ರೂ ಫಾರ್ ಲೈಫ್ ಟೈಮ್ ನಮ್ಮಲ್ಲಿಯೇ ಇಟ್ಕೊಳ್ಳೋದು ಸೊ ದಟ್ ಈಸ್ ನಥಿಂಗ್ ಬ್ಯಾಟ್ ಅಡಾಪ್ಟೇಷನ್ ಅಂತ ಹೇಳ್ತೀವಿ ಎಕ್ಸಾಂಪಲ್ ನೋಡೋಣ ಸಪೋಸ್ ಏನಾದ್ರೂ ಪುಸ್ತಕ ಯಾರೋ ಓದ್ತಾ ಇರೋದಿಲ್ಲ ಅವರಿಗೆ ಪುಸ್ತಕ ಓದೋದು ಎಷ್ಟು ಇಂಪಾರ್ಟೆಂಟ್ ಅಥವಾ ಪುಸ್ತಕ ಓದಿದ್ರೆ ಹೇಗೆ ಸ್ವಲ್ಪ ಜೀವನದಲ್ಲಿ ಚೇಂಜಸ್ ಬರುತ್ತೆ ಅನ್ನೋದನ್ನ ತಿಳಿ ಹೇಳ್ದಾಗ ಅವ್ರೇನ್ ಮಾಡ್ತಾರೆ ದೇ ವಿಲ್ ಟ್ರೈ ಟ್ರೈ ಮಾಡಿದಾಗ ದೆ ಫೀಲ್ ಮಚ್ ಬೆಟರ್ ಮುಂಚೆ ಕಂಪೇರ್ ಮಾಡಿದ್ರೆ ಈಗ ಪುಸ್ತಕ ಓದ್ತಾ ಇರೋದ್ರಿಂದ ಅನೇಕ ವಿಷಯಗಳು ತಿಳ್ಕೊಳ್ತಾ ಇರ್ತಾರೆ ಸೊ ಹಾಗಾಗಿ ಏನಾಗ್ತಾ ಇರತ್ತೆ ಅವ್ರಿಗೆ ಅದು ಇಷ್ಟ ಆಗ್ತಾ ಇರತ್ತೆ ಆ ಒಂದು ಹಾಬಿಯನ್ನು ಅವರು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಅದನ್ನ ಅವರ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ದಿನ ಅದಕ್ಕೆ ಅಂತಾನೆ ಸ್ವಲ್ಪ ಸಮಯವನ್ನ ಕೂಡ ಇರ್ತಾರೆ ಸೊ ದಿಸ್ ಇಸ್ ವಾಟ್ ಅಳವಡಿಕೆ ಅಥವಾ ಅಡಾಪ್ಟೇಷನ್ ಓಕೆ ದೆನ್ ಈಸ್ ಚೌಕಟ್ಟು ಅಂತ ಹೇಳಿದ್ದಾರೆ ಚೌಕಟ್ಟು ಅಂತಂದ್ರೆ ಇದನ್ನೇ ಈಗ ನಾನು ಹಾಕ್ತಾ ಇದೀನಿ ನೋಡಿ ಸೊ ಇದನ್ನ ಒಂದು ಫ್ರೇಮ್ ವರ್ಕ್ ಅಂತನಾದ್ರೂ ಹೇಳಬಹುದು ಅಥವಾ ಇದನ್ನ ಬಾರ್ಡರ್ ಈ ರೀತಿ ಎಲ್ಲ ಆದ್ರೂ ಹೇಳಬಹುದು ಅಂದ್ರೆ ಇದು ಹೊರಗಡೆಗೆ ಸಂಬಂಧಿಸಿರುತ್ತೆ ಓಕೆನಾ ಸೊ ಒಳಗಡೆ ಏನಿರುತ್ತೆ ಅದರ ಕವರಿಂಗ್ ಪಾರ್ಟ್ ಅಲ್ಲಿ ಇದಿರುತ್ತೆ ಸೊ ಇದು ಒಳಗಡೆ ಇರೋದನ್ನ ಕಾಪಾಡುತ್ತೆ ಸೊ ದಿಸ್ ಇಸ್ ವಾಟ್ ಅ ಫ್ರೇಮ್ ವರ್ಕ್ ಅಥವಾ ಬಾರ್ಡರ್ ಅಂತ ಹೇಳಬಹುದು ಚೌಕಟ್ಟು ದೆನ್ ಈಸ್ ದೃಢತೆ ದೃಢತೆ ಅಂತಂದ್ರೆ ಹಾನೆಸ್ಟಿ ಅಂತ ಹೇಳ್ತೀವಿ ಅಥವಾ ಇಂಟಿಗ್ರಿಟಿ ಜೀವನದಲ್ಲಿ ನ ಇಟ್ಕೊಂಡು ಜೀವನವನ್ನ ಮಾಡ್ತಾ ಇರ್ತಾರೆ ಮಾರಲ್ಸ್ ನೀತಿಗಳನ್ನ ಇಟ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಯಾವುದೇ ರೀತಿಯಾದಂತಹ ಮೋಸ ದಗ ಅನ್ನೋದು ಅವರ ಜೀವನ ಶೈಲಿಯಲ್ಲಿ ಇರೋದಿಲ್ಲ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾರೆ ಆ ರೀತಿಯಾಗಿ ಇರುವಂತಹವರನ್ನ ಹಾನೆಸ್ಟ್ ಪರ್ಸನ್ ಅಂತ ಕರಿತೀವಿ ಸೊ ಅದನ್ನೇ ಇಲ್ಲಿ ದೃಢತೆ ದೃಢತೆಯ ಮತ್ತೊಂದು ಅಥವಾ ಸಮಾನಾರ್ಥಕ ಪದ ಏನು ಅಂತಂದ್ರೆ ಸಮಗ್ರತೆ ಈ ರೀತಿಯಲ್ಲಿ ಕೂಡ ತಗೊಳ್ಬಹುದು ಇಂಟಿಗ್ರಿಟಿ ಹಾನೆಸ್ಟಿ ಅಂತ ತಗೊಳ್ತೀವಿ ಮುಂದಿನ ಪದ ವ್ಯಾಜ್ಯ ಅಂತ ಇದೆ ವ್ಯಾಜ್ಯ ಅಂತಂದ್ರೆ ಲಿಟಿಗೇಷನ್ ಅಂತ ತಗೊಳ್ತೀವಿ ಅಥವಾ ಲೀಗಲ್ ಆಕ್ಷನ್ ಈ ರೀತಿಯೆಲ್ಲಾದ್ರೂ ತಗೊಳ್ಬಹುದು ಅಂದ್ರೆ ಇದು ಒಂದು ಪ್ರಕ್ರಿಯೆ ಅಥವಾ ಪ್ರೋಸೆಸ್ ಆಗಿರುತ್ತೆ ಯಾರ ವಿರುದ್ಧವಾದ್ರೂ ಕಾನೂನಿನ ಮುಖಾಂತರ ಆಕ್ಷನ್ ಅನ್ನ ಅಥವಾ ಲೀಗಲ್ ಆಕ್ಷನ್ ಅನ್ನ ತಗೊಳ್ಳೋ ಅಂತಹ ಒಂದು ವರ್ಬ್ನ ವ್ಯಾಜ್ಯ ಅಂತ ಹೇಳಬಹುದು ಇನ್ ಶಾರ್ಟ್ ಆಗಿ ಹೇಳೋದು ಅಂತಂದ್ರೆ ಕೇಸ್ ಹಾಕೋದು ಅಂತ ಸೊ ಇದೆಲ್ಲವೂ ಕೂಡ ಕಾನೂನಿನ ಮುಖಾಂತರವೇ ನಡೆಯುತ್ತೆ ಅಲ್ವಾ ಸೊ ದಿಸ್ ಇಸ್ ವಾಟ್ ವ್ಯಾಜ್ಯ ಲಿಟಿಗೇಷನ್ ಅಂತ ಹೇಳಬಹುದು ಲೀಗಲ್ ಆಕ್ಷನ್ ಅಥವಾ ಕೇಸ್ ಈ ರೀತಿ ಎಲ್ಲ ಆದ್ರೂ ತಗೊಳ್ಬಹುದು ದೆನ್ ಈಸ್ ಪ್ರತಿಫಲ ಅಂತ ಕೊಟ್ಟಿದ್ದಾರೆ ಪ್ರತಿಫಲ ಅಂತಂದ್ರೆ ರಿವಾರ್ಡ್ ಅಂತ ತಗೊಳ್ತೀವಿ ಕೆಲವೊಮ್ಮೆ ರಿಸಲ್ಟ್ ಅಂತ ಕೂಡ ತಗೊಳ್ತೀವಿ ಏನೋ ಒಂದು ಕೆಲಸ ಮಾಡಿರ್ತೀವಿ ಅದಕ್ಕೆ ತಕ್ಕಂತ ಪ್ರತಿಫಲವನ್ನ ನಾವು ನೋಡ್ತಾ ಇರ್ತೀವಿ ಎಕ್ಸಾಂಪಲ್ ತಗೊಳ್ಳೋಣ ಯಾವ್ದೋ ಒಂದು ಮಗುವಿನ ಶಾಲೆಗೆ ನಾವು ದುಡ್ಡನ್ನ ಅಂದ್ರೆ ಫೀಸ್ ಅನ್ನ ಪೇ ಮಾಡಿರ್ತೀವಿ ಆ ಮಗು ಏನಂದ್ರೂ ತುಂಬಾ ಚೆನ್ನಾಗಿ ಒಳ್ಳೆ ರ್ಯಾಂಕ್ ಬಂತು ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ಅದು ಇನ್ನ ಫ್ಯೂಚರ್ ಅಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂತ ಸಾಧ್ಯತೆ ಎಲ್ಲ ಇರುತ್ತೆ ಸೊ ನಾವು ಆ ಮಗುವಿನ ಫೀಸ್ ಕಟ್ಟಿ ಓದ್ಸಿದ್ದಕ್ಕೆ ಪ್ರತಿಫಲ ಏನ್ ಸಿಕ್ತು ಒಳ್ಳೆ ಮಾರ್ಕ್ ಸಿಕ್ಕಿ ಆ ಮಗುವಿನ ಜೀವನ ಬದಲಾಗ್ತಾ ಹೋಗುತ್ತೆ ಸೊ ಈ ರೀತಿಯಲ್ಲಿ ರಿಸಲ್ಟ್ ರಿವಾರ್ಡ್ ಪ್ರತಿಫಲ ಇದನ್ನ ತಗೊಳ್ಬಹುದು ಮುಂದಕ್ಕೆ ಹೋಗೋಣ ಕಾಯ್ದೆ ಅಂತ ಕೊಟ್ಟಿದ್ದಾರೆ ಕಾಯ್ದೆ ಅಂತಂದ್ರೆ ಆಕ್ಟ್ ಅಂತ ತಗೊಳ್ಬಹುದು ಕಾನ್ಸ್ಟಿಟ್ಯೂಷನ್ ರಿಲೇಟ್ ಆಗಿ ಇಲ್ಲಿ ಮಾತಾಡ್ತಾ ಇಲ್ಲ ಇಲ್ಲಿ ನಾವು ಮಾತಾಡ್ತಾ ಇರೋದು ಎಕನಾಮಿಕ್ಸ್ ರಿಲೇಟೆಡ್ ಆಗಿ ಸೊ ಇಲ್ಲಿ ಆಕ್ಟ್ ಅನ್ನ ಯಾಕೆ ತಗೊಂಡಿರೋದು ಅಂತಂದ್ರೆ ಏನೇನಾದ್ರೂ ಒಂದು ಕ್ರಿಯೆನ ಮಾಡುವಂತಹ ಬದ್ದನ್ನ ತೋರಿಸೋದಕ್ಕೆ ಇಲ್ಲಿ ಕಾಯ್ದೆ ಅಂತ ಹೇಳಿರೋದು ದಿಸ್ ಇಸ್ ನಾಟ್ ರಿಲೇಟೆಡ್ ಟು ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ರಿಲೇಟೆಡ್ ಟು ಎಕನಾಮಿಕ್ಸ್ ಸೊ ಸದ್ಯಕ್ಕೆ ಇಲ್ಲಿ ಕಾಯ್ದೆ ಆಕ್ಟ್ ಅಂತ ತಿಳ್ಕೊಳ್ಳೋಣ ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಆಗಿ ಡಿಸ್ಕಸ್ ಮಾಡುವಾಗ ಇದ್ರ ಬಗ್ಗೆ ಹೇಳ್ತೇನೆ ಗ್ರಾಹಕ ದೂರು ಅಂತ ಕೊಟ್ಟಿದ್ದಾರೆ ಗ್ರಾಹಕ ಕಸ್ಟಮರ್ ದೂರು ಅಂತಂದ್ರೆ ಕಂಪ್ಲೇಂಟ್ ಏನೋ ಪ್ರಾಬ್ಲಮ್ ಇರುತ್ತೆ ಕಸ್ಟಮರಿಗೆ ಬಹರ್ ಇಂದ ಏನಾದ್ರೂ ತಗೊಂಡಿರ್ತಾರೆ ಇನ್ ರಿಟರ್ನ್ ಕೊಡಬೇಕಾಗಿರುತ್ತೆ ಯಾಕೆ ಕೊಡ್ತಾ ಇದೀವಿ ಕಂಪ್ಲೇಂಟ್ ಅನ್ನ ಹೇಳ್ತೀವಿ ನಾವು ಈ ಒಂದು ಕಾರಣಕ್ಕೆ ವಸ್ತುವನ್ನು ಕೊಡ್ತಾ ಇದೀವಿ ಹರಿದೋಗಿದೆ ಅಥವಾ ಏನೋ ಡಿಫೆಕ್ಟ್ ಇದೆ ಇಲ್ಲ ಎಕ್ಸ್ಪೈರಿ ಡೇಟ್ ಆಗಿದೆ ಈ ರೀತಿಯಲ್ಲಿ ಕಸ್ಟಮರ್ ಕಂಪ್ಲೇಂಟ್ ಆಗುತ್ತೆ ಸಪ್ಲೈಯರ್ ಗೆ ಆಗಷ್ಟೇ ಸಪ್ಲೈಯರ್ ಏನಾಗ್ತಾನೆ ವಾಪಸ್ ತಗೊಳ್ತಾನೆ ಸುಮ್ ಸುಮ್ನೆ ಕೊಟ್ಟಿದ್ದನ್ನೆಲ್ಲ ವಾಪಸ್ ತಗೊಳದಕ್ ಸಾಧ್ಯ ಇಲ್ಲ ಏನಾದ್ರೂ ಡಿಫಾಲ್ಟ್ ಡಿಫೆಕ್ಟಿವ್ ಪ್ರಾಡಕ್ಟ್ ಆಗಿದ್ರೆ ಮಾತ್ರ ರಿಟರ್ನ್ ತಗೊಳ್ತಾರೆ ಸೊ ಗ್ರಾಹಕದೂರು ಕಸ್ಟಮರ್ ಕಂಪ್ಲೇಂಟ್ ಪೂರೈಕೆದಾರ ಪೂರೈಕೆದಾರ ಅನ್ನೋದನ್ನ ಸಪ್ಲೈಯರ್ ಅಂತ ಹೇಳ್ತೀವಿ ಪೂರೈಕೆ ಮಾಡುವವನನ್ನ ಪೂರೈಕೆದಾರ ಈಗ ನಮಗೆ ಪೆನ್ ಇದರ ನೀಡಿದೆ ಪೆನ್ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ ಪೆನ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ನಮ್ವರ್ಗು ಯಾರ್ ತಲ್ಪಿಸ್ತಾರೆ ಅದನ್ನ ಸಪ್ಲೈ ಮಾಡೋನು ಅವನನ್ನೇ ನಾವು ಪೂರೈಕೆದಾರ ಅಂತ ಹೇಳ್ತೀವಿ ಅದಾದ್ಮೇಲೆ ರಸೀತಿ ಅಂತ ಕೊಟ್ಟಿದ್ದಾರೆ ರಸೀತಿ ರಸೀದಿ ಎಲ್ಲವೂ ಕೂಡ ಒಂದೇ ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಏನಂತ ಅಂತೀವಿ ರಸಿಟ್ ಅಂತ ಅಂತೀವಿ ಈಗ ನಾವು ಯಾವ್ದಾದ್ರು ಶಾಪಿಗೆ ಹೋಗ್ತಾ ಇದೀವಿ ಅಂತ ಅಂದಾಗ ಏನಾದ್ರು ತಗೊಳ್ತೀವಲ್ವಾ ಅದ್ರದ್ದು ಏನ್ ಮಾಡ್ತಾರೆ ಅವರು ನಮಗೆ ಬಿಲ್ ಅನ್ನ ಹಾಕೊಡ್ತಾರೆ ಅಂದ್ರೆ ನೀವು ಇಷ್ಟು ದುಡ್ಡನ್ನ ಪೇ ಮಾಡ್ಬೇಕಾಗತ್ತೆ ಅಂತ ಆನ್ ದ ಬೇಸಿಸ್ ಆಫ್ ದಟ್ ನಾವ್ ಏನ್ ಮಾಡ್ತೀವಿ ಪೇಮೆಂಟ್ ಅನ್ನ ಮಾಡ್ತೀವಿ ಇಲ್ಲಿ ಕೊಟ್ಟಿರೋದು ರಸೀತಿ ರಿಸೆಟ್ ರಸೀತಿ ಅನ್ನೋದನ್ನ ಕನ್ನಡದಲ್ಲಿ ರಸೀದಿ ಅಂತ ಕೂಡ ಹೇಳಬಹುದು ಇದಾದ್ಮೇಲಿದೆ ಲಗತ್ತಿಸು ಅಂತ ಇದೆ ಈಗ ಒಂದು ಎಕ್ಸಾಂಪಲ್ ನೋಡೋಣ ಸಪೋಸ್ ನಾವೇನಾದ್ರೂ ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ನ ಓಪನ್ ಮಾಡ್ಬೇಕಾಗಿರತ್ತೆ ಸೊ ಆಗ ನಾವು ಬ್ಯಾಂಕ್ ನ ವಿಸಿಟ್ ಮಾಡಿದಾಗ ಏನಂತಾರೆ ನಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಬಿಟ್ಟು ನಿಮ್ಮ ಫೋಟೋನ ಅಟ್ಯಾಚ್ ಮಾಡಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ರೇಷನ್ ಕಾರ್ಡ್ ಇದನ್ನೆಲ್ಲ ಅಟ್ಯಾಚ್ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ಅದರ ಜೊತೆ ಇಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ ಪಿನ್ ಮಾಡಿ ಕೊಡ್ಬೇಕಾಗತ್ತೆ ದಿಸ್ ಇಸ್ ವಾಟ್ ಲಗತ್ಸು ಸೊ ಇದಾಗಿತ್ತು ಇವತ್ತಿನ ಸೆಷನ್ ಇವತ್ತಿನ ಸೆಷನ್ ಅಲ್ಲಿ ನಾನು ನಿಮ್ ಜೊತೆ ಎಕನಾಮಿಕ್ಸ್ ಗೆ ಸಂಬಂಧಿಸಿದ ಹಾಗಿನ ಹಾಗೂ ಇದು ಹತ್ತನೇ ತರಗತಿಯ ಎಕನಾಮಿಕ್ಸ್ ಟೆಕ್ಸ್ಟ್ ಬುಕ್ ನಲ್ಲಿ ಇದ್ದಂತಹ ಕೆಲವು ಪದಗಳಾಗಿದ್ದು ಇದನ್ನ ತಗೊಂಡ್ಬಂದು ಇವತ್ತು ನಿಮ್ ಜೊತೆಯಲ್ಲಿ ಡಿಸ್ಕಸ್ ಮಾಡಿದೀನಿ ಐ ಹೋಪ್ ಇವತ್ತು ನಾನು ಡಿಸ್ಕಸ್ ಮಾಡಿದಂತಹ ಪದಗಳನ್ನ ನೀವು ಬರ್ಕೊಂಡಿದ್ದೀರಾ ಹಾಗೂ ಇವುಗಳ ಅರ್ಥವನ್ನೆಲ್ಲ ತಿಳ್ಕೊಂಡಿದ್ದೀರಾ ಇವೆಲ್ಲವೂ ನಿಮ್ಮ ಪರೀಕ್ಷೆಗೆ ನಿಮ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತ ಭಾವಿಸ್ತಾ ಈ ಸೆಷನ್ ಅನ್ನ ಇಲ್ಲಿಗೆ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಡೂ ಕ್ಲಿಕ್ ಆನ್ ದ ಲೈಕ್ ಬಟನ್ ಪುಸ್ತಕವನ್ನ ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನ ಕಳಿಸಿ ಪುಸ್ತಕವನ್ನ ಹಿಂದೆ ಖರೀದಿ ಮಾಡಿ ಪರೀಕ್ಷೆಗೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಯಾರಿಯನ್ನ ನಡೆಸ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಪೀಪಲ್ ನಿಮ್ಮಿಂದ ಈ ಒಕ್ಯಾಬುಲರಿ ಸೆಷನ್ಸ್ಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ನನಗೆ ಗೊತ್ತಾಗ್ತಿದೆ ನಿಮ್ಗೆ ಇದರ ನೀಡ್ ಎಷ್ಟಿದೆ ಅಂತ ಇದನ್ನ ನಾನು ಹೀಗೆ ಕಂಟಿನ್ಯೂ ಮಾಡ್ತೀನಿ ಹಾಗೂ ಮುಂದಿನ ದಿನಗಳಲ್ಲಿ ಒಕಾಬ್ಯುಲರಿ ಅಂದ್ರೆ ವರ್ಡ್ಸ್ ಏನು ತಗೋಬರ್ತಾ ಇದ್ದೀನಿ ಇದರ ಕೌಂಟ್ ಅನ್ನ ಹೆಚ್ಚಿಗೆ ಮಾಡ್ತೀನಿ ಸೊ ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಈ ವಿಡಿಯೋಸ್ ನ ಶೇರ್ ಮಾಡಿ ಅಂಡ್ ನಮ್ಮ ಚಾನಲ್ಗೆ ಹೊಸಬ್ರ ಇದ್ರ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಪೀಪಲ್ ಚೆನ್ನಾಗಿ ಓದ್ಕೊಳ್ಳಿ ಹ್ಯಾಪಿ ಲರ್ನಿಂಗ್